ಶ್ರೀ ಗುರುಚರಿತ್ರೆ, ಶ್ರೀ ಗುರುಭ್ಯೋ ನಮಃ. ಏಕಾದಶಿ ವ್ರತಾಖ್ಯಾನ ಎಂಬ ಮೂರನೆಯ ಅಧ್ಯಾಯ. ಸಿದ್ಧಮುನಿಗಳ ಬಾಯಿಂದ ನಾಮಧಾರಕನು ಸಂದೀಪಕನ ಗುರುಭಕ್ತಿಯ ಗರಿಮೆಯ ಬಗ್ಗೆ ಆಲಿಸುತ್ತಿದ್ದಂತೆ ಮೈಮನವು ರೋಮಾಂಚನಗೊಂಡಿತು. ಅಲೌಕಿಕ ಆನಂದದಲ್ಲಿ ಮೈಮರೆತು ವಿನಮ್ರ ವಿನೀತ ಮನೋಭಾವದೊಂದಿಗೆ ಕೃತಜ್ಞತೆಯ ಕಣ್ಣುಗಳಿಂದ ಅವರನ್ನೇ ದಿಟ್ಟಿಸುತ್ತಾ, ಯತಿಶ್ರೇಷ್ಠರೇ, ಇದುವರೆಗೂ ತಮ್ಮ ಬಾಯಿಂದ ಬಂದ ವಚನಾಮೃತವನ್ನು ಪಾನ ಮಾಡಿ ಪರಮಾನಂದದ ಸುಖ ಸವಿದಿದ್ದೇನೆ. ಮನಸ್ಸಿಗೆ ಅದ್ಭುತ ರೀತಿಯ ಶಾಂತಿ ಸಿಕ್ಕಿದೆ. ತಾವು ಇಷ್ಟೊಂದು ದೂರ ಇಲ್ಲಿಗೆ ಬರಲು ಕಾರಣವೇನು? ತಮ್ಮ ನಿವಾಸ ಸ್ಥಾನ ಎಲ್ಲಿದೆ? ಊಟೋಪಚಾರಗಳಿಗೆ ಏನು ಮಾಡಿಕೊಳ್ಳುತ್ತಿದ್ದೀರಿ? ಅನ್ಯಥಾ ಭಾವಿಸದೆ ತಿಳಿಸಲು ಕೃಪೆ ತೋರಿ ಎಂದು ನುಡಿದನು. ಸಿದ್ಧಮುನಿಗಳಿಗೆ ನಾಮಧಾರಕನ ಸವಿನಯ ಮಾತುಗಳನ್ನು ಕೇಳಿ ಮೆಚ್ಚುಗೆಯಾಯಿತು. ಅವರೂ ಸಹ ಅಷ್ಟೇ ವಾತ್ಸಲ್ಯದಿಂದ, ವತ್ಸ, ಶ್ರೀ ಗುರುಗಳಾದ ನರಸಿಂಹ ಸರಸ್ವತಿ ಸ್ವಾಮಿಯವರು ಇರುವ ಎಲ್ಲೆಡೆಯಲ್ಲಿಯೂ ನಾನೂ ಕೂಡ ರೂಪಾಂತರಗೊಂಡಿರುತ್ತೇನೆ. ಅವರ ಧ್ಯಾನ ಸ್ಮರಣೆಯೇ ನನಗೆ ಸವಿಯೂಟ. ಗುರುಗರಿಮೆಯನ್ನು ಗಾನ ಮಾಡುವುದೇ ನನಗೆ ಅಮೃತಪಾನ. ಗುರುದೇವರ ಚರಿತ್ರೆಯನ್ನು ಶ್ರದ್ಧಾಸಕ್ತಿಯೊಂದಿಗೆ ಯಾರೇ ಕಿವಿಕೊಟ್ಟು ಆಲಿಸಿದರೂ ಪುನೀತರಾಗುವರು. ಅವರ ಇಷ್ಟಾರ್ಥಗಳು, ಮನೋಭಿಲಾಷೆಗಳು ಈಡೇರುವುವು. ಬ್ರಹ್ಮಹತ್ಯೆ, ಗೋಹತ್ಯೆಯಂಥ ಘೋರ ಪಾಪಗಳು ಅವರ ಕೃಪೆಯಿಂದ ದೂರವಾಗುವುದು. ಗುರುಗಳ ಮಹಿಮೆ ಯಾರಿಂದಲೂ ವರ್ಣನಾತೀತ. ಶ್ರೀ ಗುರುಚರಿತ್ರೆ ಅಪೂರ್ವ ಹಾಗೂ ಅದ್ಭುತ ಎಂದು ಬಣ್ಣಿಸುತ್ತಾ ಕ್ಷಣಕಾಲ ಭಾವಾವೇಶದಲ್ಲಿ ತನ್ಮಯರಾಗುತ್ತಿದ್ದಂತೆ ನಾಮಧಾರಕನು ಮತ್ತೆ ನತಮಸ್ತಕವಾಗಿ ನಮಿಸುತ್ತಾ, ಸ್ವಾಮಿ, ಈ ಭಕ್ತನ ಮೇಲೆ ಕೃಪೆ ತೋರಿ ಶ್ರೀ ಗುರುಚರಿತ್ರೆಯನ್ನು ಆಮೂಲಾಗ್ರವಾಗಿ ತಿಳಿಸಿ ಎಂದು ಪ್ರಾರ್ಥಿಸಿದನು. ಸಿದ್ಧಮುನಿಗಳಿಗೆ ನಾಮಧಾರಕನ ಬಗ್ಗೆ ಮತ್ತಷ್ಟು ವಾತ್ಸಲ್ಯ ಹೆಚ್ಚಿತು. ಮಗುವಿನಂತೆ ಅವನ ಕೈ ಹಿಡಿದು ಅಮರಜಾ ಭೀಮಾ ನದಿಯ ಸಂಗಮದಲ್ಲಿದ್ದ ತಮ್ಮ ನಿವಾಸಕ್ಕೆ ಕರೆದೊಯ್ದರು. ದರ್ಭಾಸನದ ಮೇಲೆ ಅವನನ್ನು ಪ್ರೀತಿಯಿಂದ ಕುಳ್ಳಿರಿಸಿ ಉಪದೇಶಿಸತೊಡಗಿದರು. ನಾಮಧಾರಕ, ಶ್ರೀ ಗುರುಚರಿತ್ರೆಯ ಬಗ್ಗೆ ಕೇಳಲು ಮನಹರಿಸುವವರೇ ಕಡಿಮೆ. ತ್ರಿಮೂರ್ತಿಗಳನ್ನು ಭಜಿಸುವರೇ ವಿನಃ ತ್ರಿಮೂರ್ತಿಗಳಲ್ಲದೆ ಸಕಲ ಚರಾಚರಗಳು ಗುರುವಿನಲ್ಲಿಯೇ ಹುದುಗಿದೆ ಎಂಬ ಗೂಢ ವಿಚಾರ ತಿಳಿದಿರುವವರೇ ವಿರಳ. ನಿರ್ಮಲ ಹೃದಯಗಳಿಗೆ, ಶ್ರದ್ಧಾಳುಗಳಿಗೆ, ದೃಢ ನಂಬಿಕೆ ಗುರುವಿನ ಬಗ್ಗೆ ಉಳ್ಳವರಿಗೆ ಗುರು ಸಂದರ್ಶನವು ಬಹಳ ಸುಲಭ. ಗುರುಸ್ವರೂಪವನ್ನು ತಿಳಿಯಲು ಕಷ್ಟವಾಗದು. ಆಡಂಬರ ಡಂಭಾಚಾರದಿಂದ ಭಜಿಸುವ ಉದರ ನಿಮಿತ್ತದ ಬಹುಕೃತ ವೇಷಧಾರಿಗಳಿಗೆ ಶ್ರೀ ಗುರು ಎಂದೂ ಒಲಿಯರು. ವೃಥಾ ಕಾಲವ್ಯಯ ಮಾಡಿಕೊಂಡು ತಮ್ಮ ತಪ್ಪನ್ನು ತಿಳಿಯದೆ ದರ್ಶನ ಭಾಗ್ಯ ದೊರೆಯಲಿಲ್ಲವೆಂದು ಗುರುಗಳನ್ನೇ ನಿಂದಿಸಿ ಗುರು ನಿಂದನೆಯ ಪಾಪವನ್ನು ತಮ್ಮ ಪಾಪದ ಗಳಿಕೆಯ ಗಂಟಿನಲ್ಲಿ ಸೇರಿಸಿಕೊಳ್ಳುವರು. ಅಂತಹವರಿಗೆ ಗುರುದರ್ಶನವಾದರೂ ಹೇಗಾದೀತು? ಸಂಶಯಗ್ರಸ್ತರಿಗೆ ಗುರು ಸಂದರ್ಶನ ಸಿಗದು. ನಿನ್ನಲ್ಲಿಯೂ ಸಹ ಬಹುಮಟ್ಟಿಗೆ ಅಂತಹುದೇ ಸಂಶಯ ಕೀಟ ಕೊರೆಯುತ್ತಿರುವಂತೆ ಕಂಡುಬರುತ್ತಿದೆ. ನಿಸ್ಸಂದೇಹದ ಮನೋದಾರ್ಢ್ಯತೆಯೊಂದಿಗೆ ಗುರುವನ್ನು ಸೇವಿಸುವುದೇ ಆದರೆ ಅಂತಹವರಿಗೆ ಗುರುಕರುಣೆ, ಕೃಪಾಕಟಾಕ್ಷ ಆ ಕೂಡಲೇ ಒದಗುವುದು. ವೃಥಾ ದೃಢಭಕ್ತಿ, ನಿಶ್ಚಲ ಮನೋಭಾವ ತಾಳದೆ ಗುರುವನ್ನು ನಿಂದಿಸಿದರೆ ಸೂರ್ಯನನ್ನು ಕಂಡು ಆತನ ಮುಖದ ಕಡೆ ಉಗುಳಿದಂತಾಗುತ್ತದೆ. ಗುರು ಕಲ್ಪವೃಕ್ಷಕ್ಕಿಂತಲೂ ಮಹತ್ವವುಳ್ಳ ಕಾಮಧೇನು. ಕಲ್ಪವೃಕ್ಷವು ಬೇಡಿದವರಿಗೆ ಫಲ ನೀಡಿದರೆ ಕಾಮಧೇನುವು ಗುರುಸೇವೆಯಲ್ಲಿ ನಿರತರಾದವರಿಗೆ ಬೇಡದೆಯೇ ತಾನಾಗಿಯೇ ಬಂದು ಅಂತಹ ಗುರುಭಕ್ತನ ಸೇವೆಗೆ ಸ್ವತಃ ಸಿದ್ಧವಾಗುತ್ತದೆ. ನಿಷ್ಠೆಯಿಂದ ನಂಬಿದ ಗುರುಭಕ್ತರನ್ನು ಶ್ರೀ ಗುರು ಕೈಬಿಡುವುದಿಲ್ಲ. ನಂಬಿಕೆಯೇ ದೇವರು ಎಂಬುದನ್ನು ನೀನು ನಿನ್ನ ಹೃನ್ಮನದಲ್ಲಿ ದೃಢಪಡಿಸಿಕೋ. ಕಲಿಯುಗದಲ್ಲಿ ಶ್ರೀ ಗುರುದೇವನೇ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಅವತರಿಸಿದ್ದಾರೆ. ತ್ರಿಮೂರ್ತಿಗಳೆನಿಸಿದ ಅವರೇ ಮಾನವ ಕುಲೋದ್ಧಾರಕ್ಕಾಗಿ ನರಜನ್ಮ ಧಾರಣೆ ಮಾಡಿದ್ದಾರೆ. ಪರಮಾತ್ಮನು ವಿಶ್ವಾದ್ಯಂತ ಒಬ್ಬನೇ. ಸತ್ವ, ರಜ, ತಮೋಗುಣಗಳಿಗನುಸಾರವಾಗಿ ಆತನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪಿ ಎನಿಸಿದ್ದಾನೆ. ಕಾಲಕಾಲಕ್ಕೆ ಇವರೆಲ್ಲರೂ ಭೂವಲಯದಲ್ಲಿ ಪಾಪದ ಹೊರೆ ಹೆಚ್ಚಾದಾಗ ಭೂಭಾರವನ್ನು ಪಾಪದ ಹೊರೆಯಿಂದ ಕಡಿಮೆ ಮಾಡಲು ಅವತಾರ ಪುರುಷರಾಗಿ ಜನಿಸುವರು. ಅದರಲ್ಲೂ ರಕ್ಷಣಕರ್ತನಾದ ಮಹಾವಿಷ್ಣುವು ದಶಾವತಾರಗಳನ್ನು ತಾಳಿದುದು ಈ ಗುರುತರ ಕಾರ್ಯ ನಿಮಿತ್ತವಾಗಿಯೇ. ಆತನು ತನ್ನ ಭಕ್ತನಾದ ಅಂಬರೀಷನನ್ನು ಏಕಾದಶಿ ವ್ರತದ ಸಮಯದಲ್ಲಿ ದುರ್ವಾಸ ಮುನಿಗಳ ಶಾಪದಿಂದ ವಿಮುಕ್ತಿಗೊಳಿಸಿ ತಾನೇ ಅವರ ಶಾಪದ ತಾಪವನ್ನು ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಸಹಿಸಿದ ಕಥೆ ಬಲುರಮ್ಯ ಎನ್ನಲು ನಾಮಧಾರಕನು ಆ ಕಥೆಯನ್ನು ಸವಿಸ್ತಾರವಾಗಿ ತಿಳಿಸಲು ಪ್ರಾರ್ಥಿಸಿದನು. ಶ್ರದ್ಧಾವಂತನೂ ಭಕ್ತಿಯಲ್ಲಿ ನಿಷ್ಠಾವಂತನೂ ಆದ ನಾಮಧಾರಕನ ಮನೋಭಿಲಾಷೆಯನ್ನು ಈಡೇರಿಸಲು ಸಿದ್ಧಮುನಿವರ್ಯರು ಏಕಾದಶಿ ವ್ರತಕ್ಕೆ ಕೀರ್ತಿಶೇಷನೆನಿಸಿದ ರಾಜ ಅಂಬರೀಷನ ಕಥೆಯನ್ನು ಹೇಳತೊಡಗಿದರು.
ಹಿಂದೊಮ್ಮೆ ಅಂಬರೀಷ ಎಂಬ ರಾಜನು ಶ್ರೀ ವಿಷ್ಣು ಪರಮಾತ್ಮನ ಪರಮಭಕ್ತನಾಗಿದ್ದು ತನ್ನ ರಾಜ್ಯದ ಪ್ರಜೆಗಳಲ್ಲಿಯೂ ಭಕ್ತಿಭಾವನೆಯನ್ನು ತುಂಬುತ್ತಾ ಅತಿಥಿ ಅಭ್ಯಾಗತರ ಯಥೋಚಿತ ಸೇವೆ ಸಲ್ಲಿಸುತ್ತಾ ಕಾಲಹರಣ ಮಾಡುತ್ತಿದ್ದನು. ಒಂದು ಬಾರಿ ಏಕಾದಶಿ ವ್ರತವನ್ನು ನಿಷ್ಠೆ ನಿಯಮಗಳೊಂದಿಗೆ ಆಚರಿಸುತ್ತಿದ್ದಾಗ ಕೋಪಕ್ಕೆ ಹೆಸರಾದ ದುರ್ವಾಸ ಮಹಾಮುನಿಗಳು ದ್ವಾದಶಿಯ ದಿನ ಅಲ್ಲಿಗೆ ಆಗಮಿಸಿದರು. ಅಂಬರೀಷನು ಅತಿಥಿಯನ್ನು ಶ್ರದ್ಧೆ ಭಕ್ತಿಯಿಂದ ಸ್ವಾಗತಿಸಿದನು. ವಿನಮ್ರತೆಯೊಂದಿಗೆ ಕೈಜೋಡಿಸಿಕೊಂಡು, ಮಹರ್ಷಿಗಳೇ, ತಮ್ಮ ಆಗಮನದಿಂದ ನಮ್ಮ ವ್ರತ ಇನ್ನಷ್ಟು ಮಂಗಳಮಯ ಎನಿಸಿದೆ. ಇಂದು ಕೇವಲ ಒಂದೇ ಗಳಿಗೆಯ ಸಾಧನ ದ್ವಾದಶಿ ಉಳಿದಿರುವುದರಿಂದ ತಾವು ಬೇಗ ನದಿಗೆ ಹೋಗಿ ಸ್ನಾನಾನುಷ್ಠಾನಗಳನ್ನು ಮುಗಿಸಿ ಬನ್ನಿ. ಆತಿಥ್ಯಕ್ಕಾಗಿ ನಾನು ಎದುರು ನೋಡುತ್ತಿರುತ್ತೇನೆ ಎಂದು ಪ್ರಾರ್ಥಿಸಿದನು. ದುರ್ವಾಸ ಮುನಿಗಳು ನದಿಗೆ ಹೋದರು. ಸ್ನಾನಾನುಷ್ಠಾನಗಳನ್ನು ಮುಗಿಸುತ್ತಿದ್ದಂತೆಯೇ ಸಾಧನಾವಧಿಯು ಮುಗಿಯುತ್ತಾ ಬಂತು. ವ್ರತಭಂಗವಾಗದಿರಲು ಅಂಬರೀಷ ಮಹಾರಾಜನು ವಿಧಿಯಿಲ್ಲದೆ ತೀರ್ಥಪ್ರಾಶನ ಹಾಗೂ ಪಾರಣೆಯ ಕಾರ್ಯವನ್ನು ಮುಗಿಸಿ ಮುನಿಗಳ ಬರುವಿಕೆಗಾಗಿ ಎದುರು ಕಾಯುತ್ತಾ ನಿಂತನು. ನದಿಯಿಂದ ಹಿಂತಿರುಗಿದ ದುರ್ವಾಸರು ತಾನು ಬರುವ ಮೊದಲೇ ಪಾರಣೆ ಮುಗಿಸಿರುವುದನ್ನು ಕಂಡು ಕೋಪೋದ್ರಿಕ್ತರಾದರು. ಅತಿಥಿಯನ್ನೇ ಬಿಟ್ಟು ಊಟ ಮುಗಿಸಿರುವುದು ಅಪಚಾರ ಹಾಗೂ ಅಪರಾಧ ಎಂದು ಬಗೆದು ಶಾಪ ಕೊಡಲು ಕೈಯೆತ್ತಿದರು. ನೀನು ಅಖಿಲ ಯೋನಿಗಳಲ್ಲೂ ಜನ್ಮತಾಳು ಎಂದು ಘೋರ ಶಾಪ ನೀಡಲು ನಿರ್ಧರಿಸುವಷ್ಟರಲ್ಲಿ ದಿಕ್ಕು ತೋಚದ ಅಂಬರೀಷನು ನಿರಪರಾಧಿಯಂತೆ ಮನಸ್ಸಿನಲ್ಲಿಯೇ ತನ್ನ ಇಷ್ಟದೈವವಾದ ಮಹಾವಿಷ್ಣುವನ್ನು ಪ್ರಾರ್ಥಿಸಿದನು. ಭಕ್ತರ ಭಕ್ತ ಭಗವಂತ ಎಂಬಂತೆ ಮಹಾವಿಷ್ಣುವು ವೈಕುಂಠದಲ್ಲಿ ಲಕ್ಷ್ಮಿಯೊಂದಿಗೆ ಪಗಡೆಯಾಡುತ್ತಿದ್ದವನು ಥಟ್ಟನೆ ಎದ್ದು ಅಂಬರೀಷ ದುರ್ವಾಸರ ಬಳಿಗೆ ಧಾವಿಸಿದನು. ಅಂಬರೀಷನು ಹಸುಳೆಯಂತೆ ತನಗೊದಗಿದ ಆಪತ್ತಿನ ಬಗ್ಗೆ ತಿಳಿಸುತ್ತಾ ಲಕ್ಷ್ಮೀಪತಿಯಾದ ಮಹಾವಿಷ್ಣುವಿನ ಪಾದಾರವಿಂದಗಳ ಮೇಲೆ ಹೊರಳಾಡುತ್ತಾ ಒದಗಿರುವ ಆಪತ್ತಿನಿಂದ ಪಾರು ಮಾಡಲು ಗೋಳಾಡಿದನು. ಭಕ್ತಪರಾಧೀನನಾದ ಶ್ರೀಮನ್ನಾರಾಯಣನು ಆ ಕೂಡಲೇ ದುರ್ವಾಸ ಮುನಿಗಳನ್ನು, ಮುನಿವರ್ಯರೇ, ನಾನು ಶರಣಾಗತ ವತ್ಸಲ ಎಂಬುದು ನಿಮಗೆ ತಿಳಿದೇ ಇದೆ. ಅಂಬರೀಷನು ನನ್ನ ಭಕ್ತ, ದಯವಿಟ್ಟು ಅವನನ್ನು ಶಪಿಸಬೇಡಿ. ಆದ್ದರಿಂದ ಅವನಿಗೆ ವಿಧಿಸುವ ಶಾಪವನ್ನು ನನಗೇ ವಿಧಿಸಿ ಎಂದು ಬೇಡಿಕೊಂಡನು. ದುರ್ವಾಸ ಮುನಿಗಳು ಸಹ ತತ್ವಜ್ಞಾನಿ ಹಾಗೂ ದೂರಾಲೋಚಕರು. ಭವಿಷ್ಯದ ಆಗುಹೋಗುಗಳಲ್ಲಿ ಪರಮಾತ್ಮನ ಪ್ರಮುಖ ಪಾತ್ರವಿರುವುದನ್ನು ತಮ್ಮ ದಿವ್ಯಜ್ಞಾನದಿಂದ ತಿಳಿದರು. ನನ್ನ ಶಾಪ ಅಂದಿನ ಕಾರ್ಯಗಳಿಗೆ ಕಾರಣಭೂತವಾಗಲಿ ಎಂದು ನಿರ್ಧರಿಸಿ, ನೀನು 10 ಬಾರಿ ಭೂಲೋಕದಲ್ಲಿ ಅವತರಿಸು ಎಂದು ಶಪಿಸುವುದರ ಮೂಲಕ ಹಾರೈಸಿದರು. ಅವತಾರಗಳಲ್ಲಿ ಪ್ರಮುಖವಾದವುಗಳೇ ದಶಾವತಾರ ಎನಿಸಿದವು. ಭಾಗವತ ಪುರಾಣದಲ್ಲಿ ಈ ದಶಾವತಾರಗಳ ಕಥೆ ತುಂಬಾ ಸೊಗಸೆನಿಸಿದೆ, ಸ್ವಾರಸ್ಯದಿಂದ ಕೂಡಿದೆ. ಮಿಕ್ಕ ಅವತಾರಗಳು ಪೂರ್ಣ ಬ್ರಹ್ಮರೂಪ ಎನಿಸಿವೆ ಎಂಬುದರೊಂದಿಗೆ ಏಕಾದಶಿ ವ್ರತಾಖ್ಯಾನ ಎಂಬ 3 ಅಧ್ಯಾಯವು ಸಂಪೂರ್ಣವಾದುದು. ಶ್ರೀ ದತ್ತಾತ್ರೇಯ ಜನನ ಎಂಬ 4 ಅಧ್ಯಾಯ. ನಾಮಧಾರಕನಿಗೆ ಪರಮಾತ್ಮನ ಅವತಾರಗಳ ಬಗ್ಗೆ ಸಿದ್ಧ ಯೋಗೀಶ್ವರರು ತಿಳಿಸಿದ ಪ್ರತ್ಯಕ್ಷ ಹಾಗೂ ಪರೋಕ್ಷ ವಿಚಾರಗಳ ಬಗ್ಗೆ ಕೇಳಿ ವಿಸ್ಮಯವಾಯಿತು, ಕುತೂಹಲವು ಕೆರಳಿತು. ಸ್ವಾಮಿ, ಈ ಅವತಾರ ವೈಶಿಷ್ಟ್ಯತೆಗಳ ಬಗ್ಗೆ ನನಗೆ ವಿವರವಾಗಿ ತಿಳಿಸಬೇಕು ಎಂದು ಪ್ರಾರ್ಥಿಸಲು ಅವರಿಗೆ ಬೇಸರವಾಗಲಿಲ್ಲ. ನಾಮಧಾರಕನಿಗೆ ಧಾರ್ಮಿಕ ವಿಷಯಗಳ ಬಗ್ಗೆ ಇರುವ ಜಿಜ್ಞಾಸೆಯನ್ನು ಕಂಡು ಸಮಾಧಾನ ಚಿತ್ತರಾಗಿ ಹೇಳಿದರು. ನಾಮಧಾರಕ, ನಿನ್ನ ಅಂತಃಚೈತನ್ಯ ರೂಪದಲ್ಲಿರುವ ಜ್ಞಾನವನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಶ್ರೀಹರಿಯು ತ್ರಿಮೂರ್ತಿಗಳಲ್ಲಿ ರಕ್ಷಣಕರ್ತನೆಂಬ ವಿಷಯವನ್ನು ಮೊದಲೇ ತಿಳಿಸಿರುವೆ. ಅವನು ಪ್ರತ್ಯಕ್ಷವಾಗಿ ಹೇಗೆ ಅವತರಿಸುವನು ಎಂಬುದರ ಬಗ್ಗೆ ನಿನಗೆ ಸ್ವಾರಸ್ಯ ರೀತಿಯ ಕಥೆಯನ್ನು ಹೇಳುತ್ತೇನೆ, ಕೇಳು. ತುಂಬಾ ಹಿಂದೆ ವಿಶ್ವವೆಲ್ಲವೂ ಜಲಮಯವೆನಿಸಿತ್ತು. ಪರಮಾತ್ಮನೇ ನೀರಿನ ರೂಪದಲ್ಲಿ ವಿಶ್ವವ್ಯಾಪಕ ಎನಿಸಿದ್ದ. ವೇದಗಳು ಆತನನ್ನು ಆಪೋವೈ ನಾರಾಯಣ ಎಂದೇ ಕೊಂಡಾಡುತ್ತಿದ್ದವು. ಈ ಆಪೋ ನಾರಾಯಣನು ತನ್ನ ಆನಂದಕ್ಕಾಗಿ ಹಿರಣ್ಯ ಗರ್ಭ ಎಂಬ ಚಿನ್ನದ ಬಣ್ಣದ ಮೊಟ್ಟೆಯೊಂದನ್ನು ಸೃಷ್ಟಿಸಿದನು. ಈ ಮೊಟ್ಟೆಯೇ ಹಿರಿದಾಗುತ್ತಾ ಬ್ರಹ್ಮಾಂಡವೆನಿಸಿತು. ಕ್ರಮೇಣ ಇದೇ ಬ್ರಹ್ಮಾಂಡವು 2 ಭಾಗಗಳಾಗಿ ಆಕಾಶ ಭೂಮಿ ಆಯಿತು. ಇದೇ ವೇಳೆಗೆ ಬ್ರಹ್ಮನೂ ಸಹ ತನ್ನ ಸೃಷ್ಟಿಕಾರ್ಯವನ್ನು ಮುಂದುವರಿಸುತ್ತಾ ಈರೇಳು ಲೋಕಗಳು, ದಶದಿಕ್ಕುಗಳು, ಕಾಲ, ಮನಸ್ಸು, ವಚನ, ಕಾಮ, ಕ್ರೋಧಾದಿ ಅರಿಷಟ್ವರ್ಗಗಳನ್ನು ಸೃಷ್ಟಿಸಿದನು. ಈತನ ಸೃಷ್ಟಿಯಲ್ಲಿಯೇ ಮರೀಚ, ಅತ್ರಿ, ಪುಲಸ್ತ್ಯ, ಅಂಗೀರಸ, ಪ್ರಲಹ, ಕ್ರತು, ವಸಿಷ್ಠರೆಂಬ 7 ಮಂದಿ ಸಪ್ತರ್ಷಿಗಳು ಜನ್ಮತಾಳಿದರು. ಇವರಲ್ಲಿ ಅತ್ರಿಮುನಿಯು ಬಹಳ ತಪೋನಿಷ್ಠನಾಗಿದ್ದನು. ಈತನಿಗೆ ಅನಸೂಯ ಎಂಬ ಪತಿವ್ರತೆಯಾದ ಪತ್ನಿ ಇದ್ದಳು. ಆಕೆಯ ಪಾತಿವ್ರತ್ಯಕ್ಕೆ ದೇವತೆಗಳೆಲ್ಲರೂ ನಡುಗುತ್ತಿದ್ದರು. ಕಾಯಲೋಲುಪನಾದ ದೇವೇಂದ್ರನಿಗೂ ಸಹ ಆಕೆಯ ಹೆಸರೆತ್ತಿದರೂ ಸಾಕು, ಭಯದಿಂದ ಮುಖ ಬೆವರುತ್ತಿತ್ತು, ಬಿಳಿಸಿಕೊಳ್ಳುತ್ತಿತ್ತು. ಆಕೆಯ ಮಹಿಮೆಗೆ ಭಂಗ ತಾರದಿರಲು ರವಿದೇವ ಮಂದಪ್ರಕಾಶ ಬೀರುತ್ತಿದ್ದ.
ಆಕೆಯನ್ನು ಕಂಡೊಡನೆ ಅಗ್ನಿಯು ತಣ್ಣಗಾಗುತ್ತಿದ್ದ. ವಾಯುದೇವನು ಮಂದಗತಿಯಲ್ಲಿ ಗಾಳಿಯನ್ನು ಬೀಸುತ್ತಿದ್ದ. ಭೂಮಾತೆಯೂ ಸಹ ಪತಿವ್ರತೆ ಅನಸೂಯಾಳ ಪಾದಗಳು ಮೆಟ್ಟುತ್ತಿದ್ದ ಜಾಗವನ್ನು ಹೂವಿನಷ್ಟು ಮೃದು ಮಾಡುತ್ತಿದ್ದಳು. ದೇವೇಂದ್ರನಿಂದ ಪತಿವ್ರತೆ ಅನಸೂಯಾಳ ಪಾತಿವ್ರತೆ ಮಹಿಮೆಯ ಬಗ್ಗೆ ತಿಳಿದ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಬೆಕ್ಕಸಬೆರೆಗಾದರು. ನಂಬಲಾರದೆ ನೈಜ ಸಂಗತಿಯನ್ನು ಪ್ರತ್ಯಕ್ಷವಾಗಿ ತಿಳಿಯಲು ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬ್ರಾಹ್ಮಣ ವೇಷದಲ್ಲಿ ಬಂದರು. ಅತ್ರಿ ಮಹರ್ಷಿಗಳಿಲ್ಲದ ಸಮಯ ಸಾಧಿಸಿ ಆಶ್ರಮದ ಹೊರಗೆ ನಿಂತು, ಅಮ್ಮ ತಾಯಿ, ತುಂಬ ಹೊಟ್ಟೆ ಹಸಿಯುತ್ತಿದೆ, ಏನಾದರೂ ಉಣಬಡಿಸು ತಾಯಿ ಎಂದು ಕೂಗಿದರು. ತಾಯಿ ಎಂಬ ಶಬ್ದ ಕೇಳಿದ ಕೂಡಲೇ ಅನಸೂಯಾ ದೇವಿಯ ಮನದಲ್ಲಿ ಮಾತೃವಾತ್ಸಲ್ಯವು ಉಕ್ಕಿತು. ತನ್ನ ಪತಿಯಾದ ಅತ್ರಿ ಮಹರ್ಷಿಗಳು ಹೊರಗೆ ಹೋಗಿದ್ದವರು, ಇನ್ನೂ ಬರಲು ತುಂಬ ವೇಳೆ ಇತ್ತು. ಆದರೂ ಹಸಿದು ಬಂದವರಿಗೆ ಆಶನವನ್ನು ನೀಡುವ ಧರ್ಮವನ್ನು ಸ್ವಭಾವತಃ ಪರಿಪಾಲಿಸುತ್ತಿದ್ದ ಆಕೆ ನದಿಗೆ ಹೋಗಿ ಬೇಗ ಸ್ನಾನಾಹ್ನಿಕಗಳನ್ನು ಮುಗಿಸಿ ಬನ್ನಿ ಎಂದು ಪ್ರಾರ್ಥಿಸಿದಳು. ಮಾರುವೇಷದ ತ್ರಿಮೂರ್ತಿಗಳು ತಾವು ಸಕಲ ಕರ್ತವ್ಯಗಳನ್ನು ಪೂರೈಸಿರುವುದಾಗಿಯೂ ತಮಗೆ ತುಂಬ ಹಸಿವಾಗುತ್ತಿರುವುದರಿಂದ ಬೇಗನೆ ಊಟ ಬಡಿಸಬೇಕೆಂದು ಒತ್ತಾಯಿಸಿದರು. ಪತಿಯನ್ನೇ ಪರದೈವ ಎಂದು ನಂಬಿದ್ದ ಸಾಧ್ವಿ ಹಾಗೂ ಪತಿವ್ರತೆ ಅನಸೂಯ ಮನದಲ್ಲಿಯೇ ತನ್ನ ಪತಿಯ ಪಾದಾರವಿಂದಗಳಿಗೆ ವಂದಿಸಿ ಹೃತ್ಪೂರ್ವಕವಾಗಿ ಸ್ತುತಿಸಿ ಮೂವರಿಗೂ ಎಲೆ ಹಾಕಿ ಉಣಬಡಿಸಿ ಸಂತೋಷದಿಂದ ಊಟ ಮಾಡಲು ಪ್ರಾರ್ಥಿಸಿದಳು. ಆದರೆ ಮಾರುವೇಷದ ತ್ರಿಮೂರ್ತಿಗಳು, ನೀನು ನಗ್ನಾವಸ್ಥೆಯಲ್ಲಿ ನಿಂತು ಉಣಬಡಿಸಿದರೆ ಮಾತ್ರ ನಾವು ಊಟವನ್ನು ಸ್ವೀಕರಿಸುವೆವು, ಇಲ್ಲವಾದರೆ ಹಸುವಿನಿಂದ ಇಲ್ಲಿಯೇ ಅಸುನೀಗುವೆವು ಎಂದು ನುಡಿದರು. ಅನಸೂಯಾ ದೇವಿಯು ಕ್ಷಣಕಾಲ ಗಾಬರಿಗೊಂಡಳು. ಆದರೂ ಸೂಕ್ಷ್ಮದೃಷ್ಟಿಯವಳಾದ ಆಕೆ ಅಂತರಂಗದಲ್ಲಿಯೇ ಇಷ್ಟೊಂದು ಕಟುವಾಗಿ ಧೈರ್ಯದಿಂದ ನನ್ನ ಪಾತಿವ್ರತ್ಯ ಮಹಿಮೆಯನ್ನು ಲೆಕ್ಕಿಸದೆ ಹೀಗೆ ಮಾತನಾಡಬೇಕಾದರೆ ಇವರ್ಯಾರೋ ಕಾರಣಿಕ ಪುರುಷರೇ ಇರಬೇಕು, ನನ್ನ ಪಾತಿವ್ರತ್ಯ ಮಹಿಮೆಯನ್ನು ಪರೀಕ್ಷಿಸಲು ಬಂದಿರಬೇಕು ಎಂದು ನಿರ್ಧರಿಸಿದಳು. ತನ್ನ ಮನಸ್ಸು ಪರಿಶುದ್ಧವೂ ಪರಿಪಕ್ವವೂ ಆಗಿರುವಾಗ ಯಾವ ಮನ್ಮಥನು ತಾನೇ ನನ್ನ ದೃಢ ಮನಸ್ಸನ್ನು ಮಥಿಸಲು ಸಾಧ್ಯ ಎಂದು ಪರ್ಯಾಲೋಚಿಸಿ ತನ್ನ ಪತಿಯ ತಪಃ ಪ್ರಭಾವವೇ ತನ್ನನ್ನು ಧರ್ಮರೀತಿಯಲ್ಲಿ ರಕ್ಷಿಸಲಿ ಎಂದು ಮನಸ್ಸಿನಲ್ಲಿಯೇ ಪತಿಯನ್ನು ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ, ದೇವರುಗಳಂತೆ ಬಂದಿರುವ ಅತಿಥಿ ಬಂಧುಗಳೇ, ನಿಮ್ಮಿಷ್ಟದಂತೆಯೇ ಆಗಲಿ, ನಾನು ಬೆತ್ತಲೆ ಮೈಯಲ್ಲಿಯೇ ಬಡಿಸುತ್ತೇನೆ ಎನ್ನುತ್ತಾ ಅಡಿಗೆಯ ಕೋಣೆಗೆ ಹೋದಳು. ಮತ್ತೆ ನಿಷ್ಠೆಯಿಂದ ಅಂತರಂಗದ ಸ್ವಾಮಿಯಾದ ತನ್ನ ಪತಿ ಅತ್ರಿ ಮಹರ್ಷಿಗಳನ್ನು ಧ್ಯಾನಿಸಿ ಉಟ್ಟ ಬಟ್ಟೆಗಳನ್ನು ಕಳಚುತ್ತಾ, ಬಂದಿರುವ ಮೂವರು ನನ್ನ ಮಕ್ಕಳಂತೆ ವರ್ತಿಸಲಿ ಎಂದು ಪ್ರಾರ್ಥಿಸಿದಳು. ಆಶ್ಚರ್ಯವೋ ಎಂಬಂತೆ ಹೊರಬರುವಷ್ಟರಲ್ಲಿ ತ್ರಿಲೋಕ ನಾಯಕರಾದ ತ್ರಿಮೂರ್ತಿಗಳು ಪುಟ್ಟ ಪುಟ್ಟ ಮುದ್ದು ಮುದ್ದಾದ ಮಕ್ಕಳಾಗಿ ಉಣಬಡಿಸಿದ ಎಲೆಗಳ ಮುಂದೆ ಹಸಿವಿನಿಂದ ಅಳುತ್ತಿದ್ದರು. ಅನಸೂಯಳ ಮಾತೃಹೃದಯದ ಬಾಗಿಲು ತೆರೆಯಿತು. ಕೂಡಲೇ ಕಳಚಿಟ್ಟ ಸೀರೆ ಮತ್ತೆ ಉಟ್ಟು ಆನಂದ ಬಾಷ್ಪಗಳೊಂದಿಗೆ ಹೊರಬಂದಳು. ಮೂವರು ಮಕ್ಕಳನ್ನು ಸಮಾಧಾನಪಡಿಸುತ್ತಾ ಒಬ್ಬೊಬ್ಬರನ್ನೇ ಎತ್ತಿಕೊಂಡು ವಾತ್ಸಲ್ಯದಿಂದ ಹಾಲೂಡಿಸತೊಡಗಿದಳು. ಅಷ್ಟರಲ್ಲಿ ಅತ್ರಿ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು. ಮಡದಿಯಾದ ಅನಸೂಯಾದೇವಿಯು ಮೂವರು ಮಕ್ಕಳನ್ನು ಆಟ ಆಡಿಸುತ್ತಾ ಮುದ್ದಾಡುತ್ತಾ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡುತ್ತಿರುವುದನ್ನು ಕಂಡು ಆನಂದಾಶ್ಚರ್ಯದಲ್ಲಿ ಮುಳುಗಿದರು. ಪ್ರಿಯೇ, ಈ ಮುದ್ದು ಮಕ್ಕಳು ನಿನಗೆಲ್ಲಿ ದೊರೆತವು ಎಂದು ತಾವೂ ತೊಟ್ಟಿಲ ಬಳಿ ಬಂದು ಪುತ್ರವಾತ್ಸಲ್ಯದಿಂದಲೇ ಆ ಮಕ್ಕಳನ್ನು ನೋಡತೊಡಗಿದರು. ಅನಸೂಯಾದೇವಿಯು ಮರೆಮಾಚದೆ ನಡೆದ ಸಂಗತಿಗಳನ್ನೆಲ್ಲ ಕೂಲಂಕುಷವಾಗಿ ತಿಳಿಸಿದಳು. ಅತ್ರಿಮುನಿಗಳು ಹಾಗೆಯೇ ತಮ್ಮ ಜ್ಞಾನದೃಷ್ಟಿಯಲ್ಲಿ ನೋಡಿದರು. ಮೂವರು ಮಕ್ಕಳು ಬ್ರಹ್ಮ ವಿಷ್ಣು ಮಹೇಶ್ವರರಾದ ತ್ರಿಮೂರ್ತಿಗಳೇ ಎಂದು ತಿಳಿದು ಹರ್ಷೋದ್ಗಾರದಿಂದ ಪತ್ನಿಯ ಪುಣ್ಯವನ್ನು ಮನಸಾರೆ ಪ್ರಶಂಸಿಸಿದರು. ಈಗ ತೊಟ್ಟಿಲಲ್ಲಿದ್ದ ಮಕ್ಕಳು ನಿಜರೂಪ ತಾಳಿ ಮುನಿ ದಂಪತಿಗಳಿಗೆ ಇಂತೆಂದರು. ಅತ್ರಿ ಮಹರ್ಷಿಗಳೇ, ನಿಜಕ್ಕೂ ಮಾತೆ ಅನಸೂಯೆಯಂತಹ ಸಾಧ್ವಿ ಸ್ತ್ರೀಯನ್ನು ಪತ್ನಿಯಾಗಿ ಪಡೆದಿರುವ ನೀವೇ ಪುಣ್ಯಶಾಲಿಗಳು, ಧನ್ಯರು. ಈಕೆಯ ಪಾತಿವ್ರತ್ಯ ಮಹಿಮೆಯನ್ನು ಈರೇಳು ಲೋಕದಲ್ಲಿಯೂ ಕೊಂಡಾಡುತ್ತಿರುವುದನ್ನು ಕಂಡು ಕೇಳಿ ನಾವೇ ಪರೀಕ್ಷಿಸಲೆಂದು ಈ ನಾಟಕವಾಡಿದೆವು. ನಮ್ಮ ಮನಸ್ಸುಗಳಿಗೆ ತುಂಬ ಸಂತೋಷ ಹಾಗೂ ಸಂತೃಪ್ತಿ ಉಂಟಾಗಿದೆ. ನಿಮಗೆ ಬೇಕಾದ ಯಾವ ವರವನ್ನಾದರೂ ಕೇಳಿ ಕೊಡಲು ಸಂತೋಷಿಸುತ್ತಿದ್ದೇವೆ ಎಂದಾಗ ಅತ್ರಿಮುನಿಗಳು ತಮ್ಮ ಪತ್ನಿಯ ಕಡೆ ತಿರುಗುತ್ತಾ ಮಂದಸ್ಮಿತರಾಗಿ ಹೇಳಿದರು. ಅನಸೂಯ, ಸಾಧ್ವಿಯಾದ ನಿನ್ನಿಂದ ನನಗೂ ಈ ಸುಕೃತ ಸಂದಿದೆ, ಆದ್ದರಿಂದ ನೀನೇ ನಿನಗೆ ಬೇಕಾದ ಯಾವ ವರವನ್ನಾದರೂ ಕೇಳಿಕೋ ಎಂದಾಗ ಸಂತುಷ್ಟಳಾದ ಅನಸೂಯಾದೇವಿಯು ಲಜ್ಜೆಯಿಂದ, ನಮಗೆ ಯಾವ ಕರ್ಮದಿಂದಲೋ ಇನ್ನೂ ಮಕ್ಕಳೇ ಆಗಿಲ್ಲ, ಆದ್ದರಿಂದ ಈ ಮೂವರೂ ನಮ್ಮ ಮನೆಯಲ್ಲಿಯೇ ನಮ್ಮ ಮಕ್ಕಳಾಗಿಯೇ ಉಳಿಯುವಂತೆ ನೀವೇ ಹೇಳಿ, ನನಗೆ ಇದೊಂದೇ ವರ ಅಮೂಲ್ಯ ಎನಿಸುತ್ತಿದೆ ಎಂದು ನುಡಿದಳು. ಸಾಧ್ವಿಯ ಮಾತನ್ನು ಕೇಳಿದ ತ್ರಿಮೂರ್ತಿಗಳು ತಥಾಸ್ತು ಎಂದು ಹಾರೈಸಿ ಹರ್ಷದೊಂದಿಗೆ ಹಿಂದಿರುಗಿದರು.
ಅನಸೂಯಾದೇವಿಯು ಮೂವರೂ ಮಕ್ಕಳನ್ನು ತನ್ನ ಗರ್ಭದಿಂದ ಬಂದ ಮಕ್ಕಳಂತೆಯೇ ಮುದ್ದಾಗಿ ಸಾಕಿ ಸಲಹತೊಡಗಿದಳು. ಬ್ರಹ್ಮನನ್ನು ಚಂದ್ರನೆಂದು, ವಿಷ್ಣುವನ್ನು ದತ್ತಮೂರ್ತಿ ಎಂದು, ಮಹೇಶ್ವರನನ್ನು ದೂರ್ವಾಸ ಎಂದು ಮುದ್ದಿಗೆ ಕರೆಯತೊಡಗಿದಳು. ಮೂವರೂ ಅನಸೂಯಾ ಮಾತೆಯ ಆದರದ ವಾತ್ಸಲ್ಯದ ಲಾಲನೆ ಪಾಲನೆಯಲ್ಲಿ ದೊಡ್ಡವರಾದರು. ದೂರ್ವಾಸನು ತಾನು ಋಷಿಯಾಗಿ ತಪಸ್ಸಿಗೆ ಹೋಗಲು ತಾಯಿಯ ಅನುಮತಿಯನ್ನು ಬೇಡಿದನು. ಚಂದ್ರನು ಚಂದ್ರಮಂಡಲದಲ್ಲಿ ನೆಲೆಸಲು ತಾಯಿಯನ್ನು ಬೇಡಿದನು. ಇವರಿಬ್ಬರೂ ತಮ್ಮ ತಾಯಿಯನ್ನು ಕುರಿತು, ಅಮ್ಮ, ನಾವಿಬ್ಬರೂ ನಿನ್ನಿಂದ ದೂರವಾದರೂ ನಮ್ಮ ಮುಖವರ್ಚಸ್ಸು ಶಕ್ತಿ ಸಾಮರ್ಥ್ಯಗಳನ್ನು ಈ ನಮ್ಮ ಸೋದರನಾದ ದತ್ತನಿಗೇ ಕೊಟ್ಟು ಇಲ್ಲಿಯೇ ಬಿಟ್ಟು ಹೋಗುತ್ತಿದ್ದೇವೆ. ನಾವು ಹೋಗುತ್ತಿರುವುದೂ ಸಹ ಲೋಕ ಕಲ್ಯಾಣ ಕಾರ್ಯಾರ್ಥವಾಗಿಯೇ ತಾನೆ. ಋಷಿಮುನಿಗಳ ಧ್ಯೇಯ ಧೋರಣೆಗಳು ಅದೇ ಅಲ್ಲವೇ? ಆದ್ದರಿಂದ ಮನಸಾರೆ ಆಶೀರ್ವದಿಸಿ ಆನಂದದಿಂದ ಕಳುಹಿಸಿಕೊಡಿ. ಬೇಕಾದಾಗ ನಮ್ಮನ್ನು ಸ್ಮರಿಸಿದರೂ ಸಾಕು, ಕೂಡಲೇ ಬಂದು ತಾಯಿಯ ಮನದಾಸೆಯನ್ನು ಈಡೇರಿಸಲು ನಾವು ಸರ್ವಸಿದ್ಧ ಎಂದು ಆಶ್ವಾಸನೆಯನ್ನು ನೀಡಿದರು. ತಾಯಿಯಾದ ಅನಸೂಯಾದೇವಿಯ ಅಪ್ಪಣೆಯನ್ನು ಪಡೆದು ಇರುವರು ತಮ್ಮ ತಮ್ಮ ಕಾರ್ಯಗಳಿಗೆ ತೆರಳಿದರು. ದತ್ತನಿಗೆ ಈಗ ಮೂರು ಮುಖಗಳಾದವು, ಆರು ಕೈಗಳಾದವು. ದತ್ತಾತ್ರೇಯ ಎಂಬ ಹೆಸರಿನಲ್ಲಿ ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿಯೇ ಗುರುಗಳ ಮೂಲಪೀಠ ಸ್ವರೂಪಿ ಎನಿಸಿ ಅತ್ರಿ ಅನಸೂಯೆಯರ ಮನಸ್ಸಂತೋಷಪಡಿಸುತ್ತಾ ಇರತೊಡಗಿದನು. ಎಂಬಲ್ಲಿಗೆ ದತ್ತಾತ್ರೇಯ ಜನನದ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರವೇ ನಮಃ.